ಆಲ್ಮೋಸ್ಟ್ ಮುಂಡೇಗಂಡ ಮತ್ತೆ ಏಳು ವರ್ಷ ಬದುಕಲ್ಲೂ ತೌಸಂಡ್ ಫೋರ್ವರೆಗೂ ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಅವ್ನ ಕತೆ ಅಂದ್ಬಿಟ್ಟು ಅಂತ ಹಾಸನೂರು ಪೊಲೀಸ್ ಸ್ಟೇಷನ್ ಕಾಡಿನ ಮಧ್ಯೆ ಇರೋದ್ರಿಂದ ಅವ್ನು ಬಹಳ ಸುಲಭ ಮೋಹನ್ ಅವಾಜ್ಗೆ ಹೊಡೀದಕ್ಕೆ ಯಾವ ಕಡೆ ಹೋದ್ರೂ ಊರಿಲ್ಲ ಬಂದು ಎರಡು ದಿವಸ ಕಾಯ್ಕೊಂಡವನೇ ಅವ್ನ ಹೊಡಿಲೇಬೇಕು ಏನಾದರೂ ಮಾಡಿ ಬಿಡೋದು ಬೇಡವೇ ಬೇಡ ಅಂದ್ಬಿಟ್ಟು ಅಷ್ಟು ಡೆಸ್ಪಿರೇಟ್ ಆಗಿಬಿಟ್ಟಿದ್ದಾನೆ ಯಾಕಂದ್ರೆ ಆ ಭಾಗಕ್ಕೆ ಎಲ್ಲಿ ಹೋದ್ರೂ ಇನ್ ಉಳಗಾಲ ಕೊಡಲ್ಲ ಅವ್ನು ಟಾರ್ಗೆಟ್ ಮೋಹನ್ ನವಾಜ್ ಮೋಹನ್ ನವಾಜ್ ಏನಾಗೋಯ್ತದೆ ಮೇಲ್ಗಡೆ ಸೈಡ್ ಫೈರ್ ಮಾಡ್ತಾ ಕಲ್ಲಿಗೆ ಹ್ಮ್ 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 ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಡೆತ್ ವಾರಂಟ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಡೆತ್ ವಾರಂಟ್ ಕಥಾನಕೋನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸೊ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಹೇಗೆ ವೀರಪ್ಪನ್ ಮತ್ತು ಪೊಲೀಸ್ ಮಧ್ಯೆ ಒಂದು ಫ್ರಿಕ್ಷನ್ ನಡೆಯುತ್ತೆ ಮತ್ತು ಹೇಗೆ ವೀರಪ್ಪನಿಗೂ ಲಾಸ್ ಆಗುತ್ತೆ ಮೊದಲನೇದಾಗಿ ಯಾಕೆಂದರೆ ವೀರಪ್ಪನ್ ತನ್ನ ತಮ್ಮನ್ನು ಕಳ್ಕೊತಾನೆ ಸೈನೈಡ್ ಪ್ರಕರಣದಲ್ಲಿ ಅದಾದಮೇಲೆ ಈ ಕಡೆ ಪ್ರತಿಕಾರ ಕೂಡ ತೀರಿಸ್ಕೊಂಡಿರ್ತಾನೆ ಮತ್ತು ತಮಿಳುನಾಡಿನ ಪೊಲೀಸ್ ಅಧಿಕಾರಿಗಳು ಒಂದು ಕಿಡ್ನ್ಯಾಪ್ ಪ್ರಕರಣ ಕೂಡ ನಡೆಯುತ್ತೆ ಶಂಕರ್ ಬಿದಿರಿವರೇ ಅದಕ್ಕೆ ಕೇಳಿದಿರ್ತಾರೆ ಇದೆಲ್ಲವನ್ನು ಕೂಡ ನೋಡಿದ್ದೀವಿ ನಾವು ಸೊ ಒಂದು ಹಂತಕ್ಕೆ ಹಿನ್ನಡೆ ಅಂತ ಹೇಳ್ಬೋದು ವೀರಪ್ಪನಿಗೆ ಆದರೆ ವೀರಪ್ಪನ್ ಖಂಡಿತ ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು ಅವ್ನು ಪದೇ ಪದೇ ತನ್ನ ಎಕ್ಸಿಸ್ಟೆನ್ಸನ್ನು ಪೊಲೀಸರಿಗೆ ತೋರಿಸಲೇಬೇಕು ಆ ಥರದ್ದು ಮಾಡ್ತಾನೆ ಇರ್ತಾನೆ ಸೊ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ಗೆ ಬಂದಿದ್ದೀವಿ ಸರ್ ನಾವು ಈಗ ಏನಾಗುತ್ತೆ ಸರ್ ನೋಡಿ ಸರ್ ನೈಂಟಿ ಸಿಕ್ಸ್ ಹತ್ತಿರ ಬಾರ್ಡ್ರಿಗೆ ಬಂದಿದ್ದೀವಿ ನಾವು ಇನ್ನೇನು ನೈಂಟಿ ಸೆವೆನ್ ಪ್ರ ಈ ವರ್ಷಕ್ಕೆ ನಾವು ಇದ್ದೀವಿ ಈ ಸಮಯದಲ್ಲಿ ಏನಾಗಿದೆ ಅವನಿಗೆ ಆ ಕಡೆ ಅರ್ಜುನ ಹೊಟ್ಟು ಆಮೇಲೆ ಅವನ ಕೆಲವಾರು ಜನಗಳು ಅವನ ಜೊತೆಯಲ್ಲಿರ್ತಕ್ಕಂಥವರೆಲ್ಲ ಭಾಳ ದಿವ್ಸಗಳಲ್ಲಿ ಬಂದು ಬಂದು ಹೋಗ್ಬಿಡ್ತಾರೆ ವಾಪಸ್ಸು ಇದು ಭಾಳ ಸೆಟ್ ಆಗಿಬಿಡುತ್ತೆ ಅವನಿಗೆ ಒಂದೇ ಒಂದು ತೀರ್ಮಾನ ಮಾಡ್ಕೊಬಿಡ್ತಾನೆ ಈ ಸಮಯದಲ್ಲಿ ಏನಾದರೂ ಮಾಡಿ ನನಗಿಷ್ಟೆಲ್ಲ ನನ್ನ ಹಿನ್ನಡೆಗೆ ಕಾರಣರಾದಂಥ ನಮ್ಮ ತಮ್ಮ ಕರ್ನಾಟಕದ ಏನು ಚೀಫ್ ಇದಾರಿದ್ರಲ್ಲ ಶಂಕರ್ ಬಿದ್ರಿಯವ್ರನ್ನೋ ಮತ್ತು ಅತ್ಯಂತ ಹೆಚ್ಚಿಗೆ ಇನ್ಫಾರ್ಮೇಷನ್ ತಗೊಂಡು ಇವನ ವಿರುದ್ಧವಾಗಿ ದಾಳಿ ಮಾಡಿಸ್ತಕ್ಕಂಥ ದಾಳಿ ಮಾಡ್ತಿದ್ದ ಮೋಹನ್ ಏನಾದರೂ ಮಾಡಲೇಬೇಕು ಅಂತೇಳಿ ಅವನನ್ನು ಕೋ ಇವರಿಬ್ಬರನಲ್ಲಿ ಯಾರಾದರೂ ಒಬ್ಬರನ್ನ ಮುಗಿಸ್ಲೇಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡು ಬರ್ತಾನೆ ಇದು ಅಂದರೆ ನಮ್ಮವರು ಇವರು ಅಲರ್ಟ್ ಆಗಿರ್ತಾರೆ ಏನಾದರೂ ರಿಟ್ಯಾಲಿಯೇಷನ್ ಮಾಡೇ ಮಾಡ್ತಾನೆ ಇವನು ಯಾವ ಮಟ್ಟಕ್ಕಾದರೂ ಇವನು ನುಗ್ಗಿ ಒಳಗಡೆಗೆ ಬಂದು ಮಲಗಿರೋ ಕಡೆ ನುಗ್ಗಿ ಬಂದು ಹೊಡೆಯುವಂಥ ಯಾಕೆಂದರೆ ಒಬ್ಬ ತಲೆ ಕೆಟ್ಟು ಮನುಷ್ಯ ಈಗ ನಾನು ಸತ್ತರೆ ಪರವಾಗಿಲ್ಲ ಸ ಅಕಸ್ಮಾತ್ ಉಳ್ಕೊಂಡ್ರೆ ಉಳ್ಕೋಣ ಇಲ್ಲಾಂದರೆ ಅನ್ ಅನ್ನುವಂಥದ್ದಾದಾಗ ಯಾರನ್ನೇ ಬೇಕಂದ್ರೂ ಕೊಂದಾಕ್ಬೋದು ಆ ಎಕ್ಸ್ಟೆಂಟಿಗೆ ಬಂದಿದ್ದಾನೆ ಅಂತ ನಮ್ಮವ್ರಿಗೆ ಗೊತ್ತಾಗ್ಬಿಡ್ತದೆ ಒಬ್ಬ ಸೂಸೈಡಲ್ ಸ್ಕ್ವಾಡ್ ಆದಾಗ ಹೆಂಗಿದ್ರು ನಾನು ಬ್ಲಾಸ್ಟ್ ಹಾಕಿ ಸಾಯ್ತೀನಿ ಅಂದಾಗ ಅಕ್ಕಪಕ್ಕದವರು ಸಾಯ್ತಾರೆ ನಾನು ಸಾಯ್ತೀನಿ ಆ ಮಟ್ಟಕ್ಕೆ ಮನಸ್ಥಿತಿಗೆ ಬಂದವನೇ ಅಂತ ಅಂದ್ಬಿಟ್ಟು ಆಗಲೇ ಗೊತ್ತಾಗ ಒಂದು ಎಲ್ರಿಗೂ ಗೊತ್ತಾಗ್ತಾ ಇತ್ತು ಇದನ್ನೆಲ್ಲನೂ ಸುಮಾರು ಜನದ ಹತ್ರ ಯಾರು ಈ ತಮಿಳ್ ಲಿಬ್ರೇಷನ್ಸ್ ಯಾರಿದಾರಲ್ಲ ಈ ತಮಿಳಿಲ್ಲ ಆ ಸಂಬಂಧಪಟ್ಟಂಥ ಮನಸ್ಥಿತಿ ಇರುವವ್ರ ಜೊತೆ ಹಂಚ್ಕೊಂಡಿದ್ದ ಈ ವಿಚಾರಗಳನ್ನ ಇಲ್ಲ ಇಲ್ಲ ನಾನು ಏನಾದರೂ ಮಾಡಿ ನಾನು ಮುಗಿಸ್ತೀನಿ ಅವ್ರಿಗೆ ಬಿಡಲ್ಲ ನನಗೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ ತೊಂದರೆ ಆಗಿದೆ ನನ್ನ ಅರ್ಜುನನ್ನು ಈ ಥರ ಕೊಂದಾಕಿದ್ರು ಇದೆಲ್ಲ ಅವನ ಮನಸ್ಥಿತಿನ ಭಾಳ ಗಟ್ಟಿಯಾಗಿ ಕೂತ್ಕೊಬಿಟ್ಟಿತ್ತು ಅವ್ರಿಗೆ ಏನು ಮಾಡಿದೆ ಅವನು ಎಲ್ಲಿ ಕೂತ್ಕೊಳ್ಳೋಕೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಯಾವ ಜಾಗದಲ್ಲಿ ನಾನು ಕೂತ್ಕೊಂಡ್ರೆ ಹೊಡೀಕ್ಕೆ ಸಾಧ್ಯ ಇವ್ರಿಗೆ ಅಂಥೇಳಿ ತಿಂಬಮ್ಮಲ್ಲಿ ಶಂಕರ್ ಬಿದ್ರಿ ಸಾಹೇಬ್ರ ಇದ್ರು ಇವನು ಹಾಸ್ನೂರಲ್ಲಿದ್ದದ್ದು ಮೋಹನ್ ಅವಾಸ್ ಓಕೆ ಅಲ್ಲಿಗೆ ಹಾಸ್ನೂರಿಗೆ ಭಾಳ ಹತ್ರ ತುಂಬ ದೂರ ಏನಿಲ್ಲ ದಿಂಬಮ್ಮಿಂದ ಕೆಳಗಡೆ ಇಳ್ಕೊಂಡು ಬರ್ತಾ ಇರಬೇಕಾದ್ರೆ ಆಸ್ನೂರು ಸಿಕ್ಬಿಡುತ್ತೆ ಅಂದರೆ ಒಬ್ಬರು ಕರ್ನಾಟಕದಲ್ಲಿ ದಿಂಬಮ್ಮ ತಮಿಳುನಾಡು ದಿಂಬಮ್ಮ ತಮಿಳುನಾಡು ಅದು ಹೆಡ್ ಕ್ವಾರ್ಟರ್ ಅದು ಅದು ವೈರ್ಲೆಸ್ ಸ್ಟೇಷನ್ ಅದು ಇಡೀ ನಮ್ಮ ಬೆಟ್ಟದ ಏನಿರ್ತದೆ ನೀಲಗಿರಿ ರೇಂಜು ಮತ್ತು ಮಧೇಶ್ವರಂ ಬೆಟ್ಟದ್ದು ಎಲ್ಲೂ ಸಿಗಲಿಲ್ಲ ಅಂದರೆ ದಿಂಬಮ್ ಕ್ಯಾಚ್ ಮಾಡ್ಕೊಬಿಡ್ತಿತ್ತು ಅಷ್ಟು ಎಲಿವೇಟೆಡ್ ಪಾಯಿಂಟಲ್ಲಿ ನಮ್ಮ ವೈರ್ಲೆಸ್ ಸ್ಟೇಷನ್ ದಿಂಬಮ್ಮಲ್ಲಿತ್ತು ಅಲ್ಲಿ ಗೆಸ್ಟ್ ಹೌಸ್ ಇತ್ತು ಆ ಭಾಗದಲ್ಲಿ ಅತ್ಯಂತ ಜಾಸ್ತಿ ಚಟುವಟಿಕೆ ಆಗ್ತಾ ಇತ್ತು ಮತ್ತು ಅತ್ಯಂತ ವೇಗವಾಗಿ ಯಾವುದೇ ಭಾಗಕ್ಕೆ ಆ ಜಾಗ ಾಗದಿಂದ ಹೋಗೋಕೆ ಸಾಧ್ಯ ಆಗ್ತಿತ್ತು ಎಲ್ಲಿಗೆ ಹೋಗಬೇಕು ಅಂದ್ರೆ ದಿಂಬಮ್ಮಿಂದ ಟಕ್ಕಂತೆ ಓಟ್ ಹೋಗ್ಬಿಡ್ಬೋದಾಗಿತ್ತು ಅದಕ್ಕೆ ಶಂಕರ್ ಬಿದ್ರಿ ಸಾಹೇಬ್ರು ದಿಂಬಮ್ಮಲ್ಲಿ ಇರ್ತಿದ್ರು ಇಲ್ಲಾಂದರೆ ಮಾದರ್ಶ್ವನ್ ಬೆಟ್ಟದಲ್ಲಿ ಇರ್ತಿದ್ರು ಅವ್ರು ಎಲ್ಲಿ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ ಅಲ್ಲಿಗೆ ಬಂದು ಕೂತ್ಕೊಬಿಡ್ರು ಆ ಜಾಗದಲ್ಲಿ ಇದೆ ಇನ್ಫಾರ್ಮೇಶನ್ಗಳು ಯಾಕೆಂದ್ರೆ ಇಲ್ಲಿಂದ ಒಂದು ಬೆಟ್ಟಕ್ಕೆ ಕೇಳ್ಬೇಕಂತದ್ ಕಷ್ಟ ಆಗ್ಬಿಡೋದಲ್ಲ ಆ ಕಾರಣಕ್ಕೆ ಅವರು ಹೆಡ್ ಕ್ವಾರ್ಟರ್ಗಳನ್ನೇ ಚೇಂಜ್ ಮಾಡ್ಕೊಬಿಡೋರು ಗೌಪ್ಯೋಗ ಮಾಡ್ಕೊಬಿಡ್ತಿದ್ರು ಅವಾಗ ಇವ್ನು ಗೊತ್ತಾಯಿತು ಯಾರಿಗಾದರೂ ನಾನು ಏನಾದರೂ ಮಾಡಬೇಕು ನಾನು ಬಿಡೋದು ಬೇಡ ಅಂತ ಹೇಳಿ ಮೋಹನ್ ನವಾಜ್ಗೆ ಪ್ಲ್ಯಾನ್ ಮಾಡ್ತಾನೆ ಮೋಹನ್ ನವಾಜು ಆಸ್ನೂರ್ ಇರ್ತಕ್ಕಂಥದ್ದು ನನ್ನ ಹತ್ರ ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ ಎಲ್ಲ ಇದೆ ಅವನು ನನ್ನ ಮೊನ್ನೆಲ್ಲ ಹೋದಾಗೆಲ್ಲ ಮಾಡ್ಕೊಂಬಂದಿರುವಂತ ಇದು ನೋಡಿ ಆಸ್ನೂರು ಪೊಲೀಸ್ ಸ್ಟೇಷನ್ ಇದು ಇದರದಾದಂಥ ಒಂದು ಇತಿಹಾಸ ಇದೆ ಇದು ಆಸ್ನೂರ್ ಪೊಲೀಸ್ ಸ್ಟೇಷನ್ನು ಈ ಆಸ್ನೂರು ಪೊಲೀಸ್ ಸ್ಟೇಷನಲ್ಲಿ ಸುಮಾರು ವೀರಪ್ಪನ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಅವನ ಆಪ್ರೇಷನ್ಗಳು ಈ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೀತದೆ ಇದು ಸತ್ಯಮಂಗಲ ರೇಂಜಿಗೆ ಬರುತ್ತೆ ಈ ರಸ್ತೆ ಏನು ಬರುತ್ತಲ್ಲ ಇದು ನಾವು ಈಗ ಪುಣಜೂರಿಂದ ಬಂದ್ವಿ ಸತ್ಯಮಂಗಲಿಂದ ಬಂತು ಮತ್ತು ನಾವು ಗಾಜನೂರ್ಗೆ ಹೋಗಿದ್ವಿ ಅಲ್ಲಿಂದ ಪುಣಜೂರಿಗೆ ಬಂದ್ವಿ ಪುಣಜೂರು ನಮ್ಮದದು ನಮ್ಮ ಕರ್ನಾಟಕ ಸ್ಟೇಟ್ದು ಇದು ಹಾಸನೂರಿದು ಇಲ್ಲಿ ಮೋಹನ್ ನವಾಜ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು ಆವಾಗ ನಾವು ಹಲವಾರು ಸಾರಿ ಭೇಟಿ ಮಾಡಿದ್ದೆ ಅವ್ರಿಗೆ ಇವರು ವೀರಪ್ಪನ ಕೊಲ್ಲುವರೆಗೂ ಸಹ ನಾನು ಮದುವೆ ಆಗೋದಿಲ್ಲ ಅಂಥೇಳಿ ಆ್ಯಕ್ಚುಲಿ ಅವರು ಮುಸ್ಲಿಮು ಮೋಹನ್ ನವಾಜ್ ಅಂತ ಇಟ್ಕೊಂಡಿದ್ರು ನಾನು ಯಾವ ಕಾರಣಕ್ಕೂ ವೀರಪ್ಪನ ಕೊಲ್ಲದು ಹೊರತು ನಾನು ಮದುವೆ ಆಗೋಲ್ಲ ಅನ್ನುವಂಥದ್ದನ್ನ ಪಾಪ ಅಷ್ಟು ಡೆಡಿಕೇಟೆಡ್ ಆಫೀಸರ್ಗಳಿವರು ನಲವತ್ತು ಪರ್ಸೆಂಟು ಈ ಆಸ್ನೂರು ಪೊಲೀಸ್ ಸ್ಟೇಷನ್ ವಿಭಾಗದ ಪೊಲೀಸ್ ಠಾಣೆ ವ್ಯಾಪ್ತಿ ಕಾಡೇನು ಬರ್ತದೋ ಭಾಳ ಈ ಗದ್ದೆ ಸಾಲಿರ್ಬೋದು ಮತ್ತು ಭಾಳ ವಿಶಾಲವಾದಂಥ ಭಾಳ ಅತ್ಯಂತ ದುರ್ಗಮವಾದಂಥ ಪ್ರದೇಶಗಳಿದ್ದಾವೆ ಈ ಆಸ್ನೂರು ಪೊಲೀಸ್ ಸ್ಟೇಷನ್ ಹಿಂಭಾಗ ಏನು ಬರ್ತದಲ್ಲ ರಾಜ್ಕುಮಾರ್ ಅವ್ರನ್ನ ಈ ಹಿಂಭಾಗದಲ್ಲಿ ಗಾಜನೂರಿಂದ ತಗೊಂಡು ಹಾಗೆಯೇ ಕಿಡ್ನ್ಯಾಪ್ ಮಾಡಿಕೊಂಡು ಈ ಹಾಸನೂರು ಪೊಲೀಸ್ ಹಿಂಭಾಗದಲ್ಲಿರ್ತಕ್ಕಂಥ ಕಾಡಲ್ಲಿ ಭವಾನಿ ಸಾಗರ್ ಕಡೆಗೆ ಬರ್ತಾರವರು ಅಂದರೆ ಇನ್ನೀರಿಗೆ ಬರ್ತಾರೆ ಭವಾನಿ ಸಾಗರ್ ಇನ್ನೀರಿಗೆ ಸುಮಾರು ಹೆಚ್ಚು ಕಡಿಮೆ ಒಂದು ಮೂವತ್ತು ದಿವಸ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿಗೆ ಬರುವಷ್ಟಕ್ಕೆ ತರ್ಟಿ ಡೇಸ್ ಅವರು ಆ ಗಾಜನೂರಲ್ಲಿ ನುಗ್ಗಿ ಅರಣ್ಯಕ್ಕೆ ನುಗ್ಗಿದವರು ಅದೇ ಕಾಡಿನಿಂದ ಮುಖಾಂತರ ನುಗ್ಗೊಂಡು ಭವಾನಿ ಸಾಗರ್ ಇನ್ನೀರಿಗೆ ಬರಬೇಕಾದ್ರೆ ಆಲ್ಮೋಸ್ಟು ಥರ್ಟಿ ತರ್ಟಿ ಫೈವ್ ಡೇಸ್ ಆಗುತ್ತೆ ಇಲ್ಲಿ ಫೆಬ್ರವರಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ವೀರಪ್ಪನ್ನು ನೋಡಿ ಇದೆಲ್ಲ ಪೊದೆ ಇದೆ ನೋಡಿ ಕಾಡೆಲ್ಲ ಇದೆಯಲ್ಲ ನೋಡಿ ಎಲ್ಲ ಫುಲ್ಲು ಇಲ್ಲಿಂದ ಆಚೆಗೆ ಗೇಟ್ ಬರೀ ಕಾಡೆ ಇದು ಯಾವುದೇ ಥರವಾದಂತಹ ಇಲ್ಲಿ ಮನೆಗಳಿಲ್ಲ ಏನಿಲ್ಲ ಅವನು ಈ ಇಲ್ಲಿ ಮತ್ತು ಆ ಕಡೆ ಸೈಡ್ ಭಾಗದಲ್ಲಿ ಇಲ್ಲಿ ಸುಮಾರು ಹದಿನಾರು ಹದಿನೇಳು ದಿವಸ ನಿಂತ್ಕೊಳ್ತಾನ ಅವನು ಅಂದರೆ ಅವನನ್ನು ಕೊಲ್ಲೇಬೇಕು ಮೋಹನ್ ನವಾಜ್ಗಿ ಅಂತ ಯಾಕೆಂದರೆ ಈ ಭಾಗದಲ್ಲಿ ಅತ್ಯಂತ ಇನ್ಫಾರ್ಮೇಷನ್ ಏನಾದರೂ ಜಾಸ್ತಿ ವೀರಪ್ಪನ್ ಬರ್ತಾ ಇದೆ ಅಂದರೆ ಮೋಹನ್ ನವಾಜ್ಗೆ ಬರ್ತಾಯಿದ್ದದ್ದು ಯಾಕೆಂದರೆ ಅಂಥ ಒಳ್ಳೆಯ ಕೆಲಸ ಮಾಡ್ತಾಯಿದ್ದು ಈ ಭಾಗದಲ್ಲಿ ಯಾರೇ ಹಳ್ಳಿಯವರು ಭಾಳ ತುಂಬ ಮೋಹನ್ ನವಾಜ್ನ ನಂಬ್ಕೊಂಡಿದ್ರು ಅದಕ್ಕೆ ಏನೇ ಆದರೂ ಈ ಕಾಡಲ್ಲಿ ಎಲ್ಲೇ ಇದ್ರು ಸಹ ಅವನಿಗೆ ಇನ್ಫಾರ್ಮೇಷನ್ ಬಂದ್ಬಿಡ್ತಾಯಿತ್ತು ಇದೇ ಪೊಲೀಸ್ ಠಾಣೆಯಲ್ಲಿ ಇರಬೇಕಾದಂಥ ಸಮಯದಲ್ಲೇ ಅಲ್ಲಿ ಅರೆ ಅರೆಪಾಳಿ ಅಂತ ಬರುತ್ತೆ ಮುಂದೆ ಗದ್ದೆ ಸಾಲ ಕಡೆಗೆ ಹೋಗ್ತೀವಿ ಅಲ್ಲಿ ಅವ್ರಿಗೆ ಅಟ್ಯಾಕ್ ಆಗ್ತು ಮತ್ತು ನಾನು ಹೇಳ್ತೀನಿ ಎಲ್ಲಿ ಆ ಜಾಗದಲ್ಲಿ ಅಟ್ಯಾಕ್ ಅವ್ರಿಗೆ ಅಲ್ಲಿ ಯಾರು ಸತ್ತರು ಮತ್ತು ಹೆಂಗೆ ಎಷ್ಟು ದಿವಸ ಕೂತ್ಕೊಂಡಿದ್ದ ಮೋಹನ್ ನವಾಜ್ಗೆ ಕೊಲ್ಲೇಬೇಕು ಅಂದ್ಬಿಟ್ಟು ಅಂತ ಅವನಿಗೆ ಟಾರ್ಗೆಟ್ ಇದ್ದದ್ದೇ ಇಂಪಾರ್ಟೆಂಟು ಅವನು ನಮ್ಮ ಟಾಸ್ಕ್ ಫೋರ್ಸಲ್ಲಿ ಶಂಕರ್ ಬಿದಿರಿಯವ್ರನ್ನ ಸಾಹೇಬ್ರನ್ನ ಮತ್ತು ಮೋಹನ್ ನವಾಜ್ನ ಕೊಲ್ಲಬೇಕು ಮೊದಲನೇದಾಗಿ ಅನ್ನುವಂಥದ್ದು ಅವ್ನು ಟಾರ್ಗೆಟ್ ಇತ್ತು ಅವನು ಸ್ಟಾ ಅವನಿಗೆ ಯಾವ ಮಟ್ಟಕ್ಕೆ ಇವ್ರ ಮೇಲಿತ್ತು ಇನ್ಫೋ ಇದನ್ನು ಕೊಲ್ಲಬೇಕು ಅಂತೇಳಿ ನನ್ನ ಲೆಕ್ಕದಲ್ಲಿ ಅವನ್ನ ಒಂದು ಎರಡು ತಿಂಗಳು ಇಟ್ಕೊಂಡು ನಿಧಾನ ಕೊಲ್ತಿದ್ನೋ ಆ ಮಟ್ಟದ ದ್ವೇಷ ಇತ್ತು ಯಾಕೆಂದರೆ ಅಷ್ಟು ಅವನ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ರು ಇವರಿಬ್ಬರು ಈ ಕಾ ಇಲ್ಲಿ ಬಂದು ಮೋಹನ್ ನವಾಜ್ ಹತ್ರ ಎರಡು ಮೂರು ನಾಯಿಗಳಿದ್ದು ಅದರಲ್ಲಿ ಕೈಝರ್ ಅನ್ನೋದು ಇಂಪಾರ್ಟೆಂಟ್ ಇತ್ತು ಆ ನಾಯಿ ಆ ನಾಯಿ ಏನು ಮಾಡ್ತು ಅವನು ಕಾಯ್ಕೊಂಡು ಕೂತ್ಕೊಂಡಿದ್ದ ಇಲ್ಲಿ ಅವತ್ತೊಂದು ದಿವಸ ಸ್ಮೆಲ್ಟಾಗಿ ಅವನು ಬಂದು ಅವ್ರನ್ನ ಅವನ್ನ ಅಟ್ಯಾಕ್ ಮಾಡಿದೆ ಅದು ಕೈಝರ್ ನಾಯಿ ಅದು ಹಲವಾರು ದಾಖಲೆಗಳಲ್ಲೂ ಸಹ ಇದೆ ಮತ್ತು ಆ ನಾಯಿ ಮೋಹನ್ ನವಾಜ್ನ ಉಳಿಸ್ತು ಅಂತ ಅನ್ನುವಂಥ ಡಾಕ್ಯುಮೆಂಟೇಷನ್ಸು ಸಹ ಇದೆ ಆ ಕಾರಣಕ್ಕೆ ಇಲ್ಲಿ ನಾವು ಏನು ಈ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ವ್ಯಾಪ್ತಿನಲ್ಲಿ ಕಾರ್ಯಾಚರಣೆಗಳು ನಡೆದಿದ್ದಾವಲ್ಲ ಸುಮಾರು ಮೂವತ್ತು ಪರ್ಸೆಂಟು ಯೂರಪ್ಪನ ಆಪ್ರೇಷನ್ನ ನೂರು ಭಾಗ ಇದರಲ್ಲಿ ಇದು ಮೂವತ್ತು ಪರ್ಸೆಂಟು ಈ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದು ಮಿಂಚುಗುಳಿ ಆಪ್ರೇಷನ್ ಏನು ನಡೀತಲ್ಲ ಆ ಮಿಂಚುಗುಳಿ ಆಪ್ರೇಷನ್ನು ಸಹ ಎರಡೂ ಜಾಯಿಂಟ್ ಫೋ ಟಾಸ್ಕ್ ಫೋರ್ಸ್ ಇಲ್ಲಿಗೂ ಮೋಹನ್ ಅವಾಸ್ಗೂ ಇನ್ಫಾರ್ಮೇಷನ್ ಬರುತ್ತೆ ನಮ್ಮಲ್ಲಿ ಇನ್ಸ್ಪೆಕ್ಟ್ರು ಆವಾಗ ಮುತ್ತುರಾಯ್ ಅವರಿದ್ದರು ಮುತ್ತುರಾಯ್ ಅವ್ರಿಗೂ ಬರುತ್ತೆ ಅದೇ ಇನ್ಫಾರ್ಮೇಷನ್ ಇಮ್ಮಿಡಿಯೇಟಾಗಿ ನಮ್ಮ ಶಂಕರ್ಬಿದಿರಿ ಸಾಹೇಬ್ರಿಗೂ ಹೋಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಎಸ್ ಪಿ ಅವ್ರಿಗೂ ಬಂದು ಜಾಯಿಂಟ್ ಆಪ್ರೇಷನ್ ಮಾಡಿ ನೂರ ಇಪ್ಪತ್ತು ಇರುವಂಥ ಜನನ ಸಂಪೂರ್ಣವಾಗಿ ಎಲ್ಲಾರು ಅವ್ರನ್ನ ಒಂಥರ ಸಂಪೂರ್ಣವಾಗಿ ಬೆ ಬೆಂಕಿ ಕೊಟ್ಟು ಸೀದ್ಬಿಟ್ಟಿದ್ರು ಅಂದರೆ ಡಿಸ್ಪೆಂಟ್ಲು ಮಾಡಿಬಿಟ್ರು ಅವ್ರನ್ನ ಗ್ರೂಪ್ನ ಆವತ್ತಿಂದ ಆಚೆಗೆ ಹದಿನೈದು ಜನ ಇರಲೇ ಇಲ್ಲ ಯಾವುದೇ ವೀರಪ್ಪನ ಗುಂಪನ್ನ ಈ ಮಿಂಚುಗುಳಿ ಆಪ್ರೇಷನ್ ಆದಮೇಲೆ ಅದರಲ್ಲಿ ಇವತ್ತು ನಾನು ಯಾಕೆಂದರೆ ಈ ಆಸ್ನೂರ್ಗೆ ಬಂದಿರತಕ್ಕಂಥದ್ದು ಈ ಮೋಹನ್ ನವಾಜ್ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದು ಇದೇ ಪೊಲೀಸ್ ಸ್ಟೇಷನು ಈ ಪೊಲೀಸ್ ಸ್ಟೇಷನಲ್ಲಿ ನೋಡಿ ಇದನ್ನು ಪೂರ್ತಿ ಇಲ್ಲಿ ಹಳೆ ಪೊಲೀಸ್ ಸ್ಟೇಷನ್ ಇತ್ತು ಈ ಸಂಬಂಧಪಟ್ಟಂಥದ್ದು ಇಲ್ಲೇ ಫ್ರಂಟಲ್ಲೇ ಇದ್ದಾಗ ಅವಾಗೆಲ್ಲ ಸುಮ್ಮ ಶೀಟ್ಗಳು ಬಿಟ್ಟಿದ್ರು ಈಗ ರಿನೋವೇಟ್ ಮಾಡಿದ್ದಾರೆ ಇವಾಗ ಯಾವುದೇ ಥರವಾದಂಥ ಏನು ಚಟುವಟಿಕೆ ಇಲ್ಲ ಆದರೂ ಅಲ್ಲೆಲ್ಲ ಸ್ಯಾಂಡ್ ಬ್ಯಾಗ್ಗಳು ಮತ್ತು ಇವಾಗೆಲ್ಲ ಇನ್ನೂ ಹಾಕ್ಕೊಂಡಿದ್ದಾರೆ ಒಳಗಡೆ ಎಲ್ಲ ಪ್ರೊಟೆಕ್ಷನ್ಗೆ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಇನ್ನೂ ಹಾಗೆ ಇದೆ ಪೊಲೀಸ್ ಸ್ಟೇಷನ್ ಇಲ್ಲಿ ಒಳಗಡೆ ಇಲ್ಲಿ ಈ ಈ ಭಾಗದಲ್ಲೇ ಎಂಟ್ರಿ ಇತ್ತು ಆವಾಗ ನಾವು ಬರ್ತಿರ್ಬೇಕಾದಂಥ ಆ ಸಮಯದಲ್ಲಿ ಇದು ಇದಿತ್ತು ಇದೇ ಹಿಂದ್ಗಡೆದು ಪೊಲೀಸ್ ಸ್ಟೇಷನ್ ರಿನೋವೇಟ್ ಮಾಡಿದ್ರೆ ಇದನ್ನು ಹಾಸ್ನೂರ್ ಪೋಲೀಸ್ ಸ್ಟೇಷನ್ದಿದು ಇದು ರಿನೋವೇಟ್ ಮಾಡಿದ್ರು ಇಲ್ಲೆಲ್ಲ ಶೀಟ್ ಹಾಕಿದ್ರು ಇದು ಹಳೆ ಪೊಲೀಸ್ ಸ್ಟೇಷನ್ ಗೋಡೆ ನೋಡಿ ಇದೆಲ್ಲ ಇಲ್ಲೇ ಇತ್ತದು ಪೂರ್ತಿ ಹಿಂಭಾಗದಲ್ಲಿ ಕ್ವಾಟ್ರಸ್ ಇತ್ತು ಮೋಹನ್ ನವಾಜ್ ಕ್ವಾರ್ಟ್ರಸ್ ಇತ್ತಲ್ಲಿ ನಾವು ನಾವು ಇಲ್ಲಿಗೆ ಒಂದು ಸಾರಿ ಭೇಟಿ ಮಾಡಿದಾಗ ಇದು ಭಾಳ ಅದ್ಭುತವಾದಂಥ ಇದು ಒಂದು ಕೆಲಸ ಮಾಡಿದಂಥ ಜಾಗ ವೀರಪ್ಪನ ವಿರುದ್ಧವಾಗಿ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಯಾರು ಅವನು ಮೋಹನ್ನ ವೀರಪ್ಪನ್ನ ಸಾಯುವರ್ಗೂ ಸಹ ವೀರಪ್ಪನ್ನು ಅವನು ಸತ್ತೋಗುವರ್ಗೂ ಮೋಹನ್ ಅವಾಜ್ಲಿ ಕೆಲಸ ಮಾಡ್ಕೊಂಡಿದ್ರು ಅವನು ಯಾವಾಗ ಟೂ ತೌಸಂಡ್ ಫೋರಲ್ಲಿ ಸಾಯ್ತಾನೋ ಅಲ್ಲಿವರೆಗೂ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಈ ಅಧಿಕಾರಿಗಳಲ್ಲಿ ಅಶೋಕ್ ಕುಮಾರು ಇವರು ಮತ್ತು ಪೆರ್ಯ ಸ್ವಾಮಿ ಆಮೇಲೆ ಹಲವಾರು ಆಫೀಸರ್ಗಳು ಎರಡು ಮೂರು ಜನ ಇಲ್ಲೇ ಇದ್ದುಬಿಟ್ಟಿದ್ರು ಆ ಕಾರಣಕ್ಕೆ ಅವ್ರಿಗೆ ಆ ಒಂದು ಅಪ್ ಹೇಳ್ತೀನಿ ಯು ಅದು ಕಾಡೇ ಇರೋದು ಪೊಲೀಸ್ ಸ್ಟೇಷನ್ ಹಾಸನೂರು ಪೊಲೀಸ್ ಸ್ಟೇಷನ್ ಹಾಸನೂರು ಪೊಲೀಸ್ ಸ್ಟೇಷನ್ ಕಾಡಿನ ಮಧ್ಯೆ ಇರೋದ್ರಿಂದ ಅವನು ಬಹಳ ಸುಲಭ ಮೋಹನವಾಜ್ಗೆ ಹೊಡೀದಕ್ಕೆ ಯಾವ ಕಡೆ ಹೋದ್ರೂ ಊರಿಲ್ಲ ಯಾವ ಕಡೆ ಬಂದ್ರೂ ಸತ್ಯಮಂಗಲಕ್ಕೆ ಬರಬೇಕು ಇಲ್ಲ ಅಂದರೆ ಈ ಕಡೆ ದಿಂಬ ಬರಬೇಕು ಮಧ್ಯೆ ಯಾವುದು ಇಲ್ಲ ಸಣ್ಣ 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 ಊರು ಒಳಗಡೆ ಇರ್ತಕ್ಕಂಥ ಹಳ್ಳಿಗಳು ಕಾಯ್ದು ಹೊಡಿದಕ್ಕೆ ಸುಲಭ ಆದ್ರೆ ಬಹಳ ಚಾಲಕಿ ಮನುಷ್ಯ ಮೋಹನವಾಸು ಅವನು ಎಷ್ಟು ಸಾರಿ ಕಾಯ್ಕೊಂಡಿದ್ದಾನೆ ಅವನಿಗೆ ರಸ್ತೆನ ಅವನು ಕಾದಾಗ ಎಂದೂ ಆ ಮನುಷ್ಯ ಗಾಡಿ ಓಡಾಡೋದೇ ಆಗಲಿ ಜೀಪೆ ಓಡಾಡೋದೇ ಆಗಲಿ ಮಾಡಲಿಲ್ಲ ಆ ಮನುಷ್ಯ ಬಸ್ಗಳಲ್ಲಿ ಓಡಾಡ್ಕೊಬಿಡುದು ಬಸ್ ಹತ್ಕೊಬಿಟ್ಟು ಬಸ್ಸಲ್ಲಿ ಹೋಗ್ಬಿಡೋದು ಇವನು ಅದನ್ನು ಅವನು ಮುನ್ನೆಚ್ಚರಿಕೆ ತಗೋತಿದ್ದ ಈ ಬಸ್ ಕತ್ ಬರ್ತಾ ಇದ್ದಾನೆ ಅದು ಯಾಕೆಂದ್ರೆ ಬಸ್ ಅಡ್ಗಟ್ಬಿಟ್ಟು ಈಜು ಕೆಳದ್ಬಿಟ್ಟು ಹೊಡೆದ್ಬಿಡ್ಬೋದಲ್ಲ ಹಾಂ ಅದನ್ನು ಅತ್ಯಂತ ಎಚ್ಚರಿಕೆ ವಹಿಸಿ ಮನುಷ್ಯ ಯಾರಾದ್ರೂ ನೋಡ್ಕೊಂಡ್ರ ನಾನು ಬಸ್ ಕತ್ತದ ಹಾ ಅನ್ನುವಂಥದ್ದು ಎಲ್ಲೋ ಜನ ಇಲ್ದೇ ಇರುವಂಥ ಜಾಗದಲ್ಲಿ ಮಧ್ಯದಲ್ಲಿ ಹತ್ಕೊಂಡು ಹೊಟ್ಟೋಗ್ಬಿಡುದು ಇಳಿಸ್ಬಿಟ್ಟು ಹೀಗೆ ಹಲವಾರು ಕಡೆ ಅವನನ್ನು ಕಾಯ್ದಾಗ ಇವನು ಕೊಲ್ಲೇಬೇಕು ಅಂತ ರಸ್ತೆಯಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದಾಗ ಸಿಗ್ಲಿಲ್ಲ ನಾವು ಮೋಹನ್ ನವಾಜ್ ಬಹುಶಃ ಮುನ್ನೆಚ್ಚರಿಕೆ ಮೋಹನ್ ನವಾಜ್ ಅವ್ರಾಣ ಉಳಿಸ್ತಾರೆ ಮೋಹನ್ ನವಾಜ್ ಈಸ್ ಎ ಮುಸ್ಲಿಂ ಗೈ ಎಷ್ಟು ಇನ್ಫಾರ್ಮೇಷನ್ನು ಹಳ್ಳಿಗರ ಜೊತೆ ಹೆಂಗಿದ್ದವನು ಅವನು ಅಂದ್ರೆ ಐ ಥಿಂಕ್ ಈಸ್ ಎ ಈಸ್ ಎ ಹೀರೋ ಆಫ್ ದಟ್ ಇದು ಅವರ ಆ ಕಡೆ ಆ ಮಟ್ಟದ ಪೊಲೀಸಿಂಗ್ ಮಾಡಿದನೆ ಅಂತ ಮೊಹನ್ ನವಾಜ್ ಓಕೆ ಓಕೆ ಮೋಹನ್ ಅವರು ಕನ್ನಡ ಈ ನವಾಜ್ ಅನ್ನೋದು ಅವ್ರ ತಂದೆ ಅದೇ ತರನೇ ನನಗೆ ಯಾಕೆ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಹರಿಕೃಷ್ಣ ಮತ್ತು ಅವರು ತಿಳ್ಕೊತಲ್ಲ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ಎಚ್ಚರಕ್ಕೆ ವಯಿಸ್ಬೇಕಾಗುತ್ತೆ ಅನ್ಸುತ್ತೆ ನೋಡಿ ಸರ್ ಅವರು ನಾನು ಬರ್ತಾಯಿದಿನಿ ಎಲ್ಲ ಪೊಲೀಸ್ ಜೀಪ್ ಕೂತ್ಕೊಂಡು ಅವನು ಕರೆದದನ ಅಂತ ನಂಬ್ಕೊಂಡು ಹೋಗ್ತಾರಲ್ಲ ಮುಂಚೆ ಆಗಿರೋ ಘಟನೆ ಗೊತ್ತಿದ್ರು ಕೂಡ ಹೌದು ಹೌದು ಈಗ ಇವನ ನೋಡಿ ಇವನು ಜಾಣತನ ಮಾಡಿದಾರೆ

ಹುಡ್ಕ್ತಾ ಬಹಳ ಕಷ್ಟ ಆಗೋಯ್ತು ಸಿಗ್ಲೇ ಇಲ್ಲ ಅವನು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಬಂದು ಕಾದ್ಬಿಟ್ಟವನು ಸರ್ ಹೌದಾ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ದೊಡ್ಡ ಒಂದು ಹಳ್ಳ ಇದೆ ಸಿಕ್ಕಾಪಟ್ಟೆ ಬಿದ್ರು ಬೆಳಕೊಬಿಟ್ಟಿದೆ ಎದುರುಗಡೆನೆ ಕಾಡದು ಅಲ್ಲೇ ಕಾದ್ಬಿಟ್ಟವನ್ ಬಂದು ಬಂದು ಎರಡು ದಿವಸ ಕಾಯ್ಕೊಂಡವ್ ಅವ್ನ ಹೊಡಿಲೇಬೇಕು ಏನಾದರೂ ಮಾಡಿ ಬಿಡುದ್ ಬೇಡವೇ ಬೇಡ ಅಂದ್ಬಿಟ್ಟು ಅಷ್ಟು ಡೆಸ್ಪಿರೇಟ್ ಆಗ್ಬಿಟ್ಟಿದ್ದಾನೆ ಯಾಕಂದ್ರೆ ಆ ಭಾಗಕ್ಕೆ ಎಲ್ಲಿ ಹೋದ್ರೂ ಅವನು ಉಳಗಾಲ ಕೊಡಲ್ಲ ಆಮೇಲೆ ಏನಾಗುತ್ತೆ ಒಂದು ದಿವಸ ಬಂದು ಉಳ್ಕೊಂಡಾಗ ಅರ್ಲಿ ಮಾರ್ನಿಂಗ್ ಇದಾದಾಗ ಇವನು ಎರಡು ನಾಯಿ ಸಾಕೊಂಡಿದ್ದ ಒಂದು ಕೈಝರು ಮತ್ತು ಇನ್ನೊಂದು ಹೆಸರು ಏನೋ ಇದೆ ಎರಡು ನಾಯಿಗಳು ಸಾರಿ ನಾಯಿಗಳು ಐಡೆಂಟಿಫೈ ಮಾಡಿಬಿಟ್ಟು ಓಕೆ ಹಾ ವೀರಪ್ಪ ವೀರಪ್ಪನ್ನ ಆ ಒಳಗಡೆ ಕೂತ್ಕೊಂಡಿದ್ರಲ್ಲ ಅವ್ರನ್ನ ಸಿಕ್ಕಾ ಗಲಾಟೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಎದುರುಗಡೆ ಅಂದರೆ ಇವನು ಈಚೆ ಬರ್ತಾನೆ ಒಡದೇ ಹೊಡಿಬೇಕು ಅವ್ನಿಗೆ ರಸ್ತೆಗೆ ಬಂದಾಗ ಅಂತ ಅಂದ್ಬಿಟ್ಟು ಅಂತ ಕಾಯ್ಕೊಂಡಿದ್ದು ಕೊನೆಗೆ ನಾಯಿಯಿಂದ ಬಚಾವ್ ಆಗ್ಬಿಟ್ಟು ಆ ಮನುಷ್ಯ ಆ ಕೈಝರ್ ಅಂತ ನಾಯಿ ಅಂತೇಳಿ ಅಂತ ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹೇಳಿದ್ದೇನು ಮನುಷ್ಯ ಹೇಳ್ತಾರೆ ಈ ಥರ ಎಲ್ಲ ಆಯಿತು ಬಟ್ ಆ ಮನುಷ್ಯ ಜಾಸ್ತಿ ತುಂಬ ಮಾತಾಡುವಂಥವನ್ನೆಲ್ಲ ಸಖತ್ ಕೆಲಸಗಾರ ಅವನು ಅಲ್ಲೂ ಸಹ ಬಚಾವಾಗಿದ್ದಾರೆ ಕೈಝರ್ ನಾಯಿ ಉಳಿಸ್ಕೊಟ್ಟಿದೆ ಕಾಯ್ದೆ ಮನೆ ಹತ್ರ ಬಂದು ಆವತ್ತು ಆ್ಯಕ್ಚುಲಿ ಅಲ್ಲಿ ಒಂದು ಪ್ಲಾನ್ ಮಾಡವ್ನೇ ಒಂದು ಈ ಯಾಕೆ ಒಂದು ಪ್ಲಾನ್ ಮಾಡ್ತಾನೆ ಹೆಂಗ್ ಪ್ಲಾನ್ ಮಾಡ್ತಾನೆ ಒಂದು ಬಾಲು ಬಡಗೈ ಅಂತ ಒಂದು ಏರಿಯಾದಲ್ಲಿ ಆನೆಗಳು ಆನೆಗಳಿಗೆ ಸಿಕ್ಕಿ ಸತ್ತೋ ತುಳಿದ್ಬಿಟ್ಟು ಮೂರ್ನಾಲ್ಕು ಜನ ಸತ್ತೋ ಅಂತ ಅನ್ನುವಂತ ಒಂದ್ ಮೆಸೇಜ್ ಪೊಲೀಸ್ ಸ್ಟೇಷನ್ಗೆ ಡ್ರಾಪ್ ಹಾ ಯಾವ ಜಾಗದ ಒಂದು ಬಾಲು ಬಡಗೈ ಅಂತ ಹೇಳಿ ಆ ಒಂದು ಜಾಗದಲ್ಲಿ ಆನೆಗಳು ತುಳಿದ್ಬಿಟ್ಟು ಜನ ಸಾಯಿಸ್ಬಿಟ್ಟಿದೆ ಅನ್ನುವಂತ ಒಂದು ಮೆಸೇಜ್ ಡ್ರಾಪ್ ಮಾಡ್ತಾರೆ ಅವಾಗ ಆಫೀಸರ್ ಓದೇ ಹೋಗ್ತಾರಲ್ಲ ತಕ್ಷಣನೇ ಗೊತ್ತಿತ್ತಲ್ಲ ಅವಾಗ ಇವ್ನು ಈಚೆ ಬಂದೇ ಬರ್ತಾನೆ ಬಡದೇ ಹೊಡಿಬೇಕು ಅಂತೇಳಿ ಆ ಇನ್ಫಾರ್ಮೇಶನ್ ಡ್ರಾಪ್ ಮಾಡಿಸ್ತಾನೆ ಹ್ಮ್ ಆಗ ಈಗ ನಾವು ಅಕಸ್ಮಾತ್ ಏನು ಅಕಸ್ಮಾತ್ ಏನೂ ಇಲ್ದೇದವ್ರು ಏನು ಮಾಡ್ತಾರಾಗ ಎಸ್ ನಾವು ಹೋಗಬೇಕು ಇಮಿಡಿಯೇಟಾಗಿ ತಕ್ಷಣವೇ ಈಗ ನಾವು ಈಗ ಅಲ್ಲಿಗೆ ಹೋಗು ನಾ ಅನ್ನುವಂಥದ್ದು ಯಾರೇ ಆಗಲಿ ಆನೆ ತುಳಿಸ್ತಾಯಿಸಿದ್ದೇವೆ ನಾಳೆ ಪೊಲೀಸವ್ರು ಬರಲಿಲ್ಲ ಏನೂ ಕ್ರಮ ಜರುಗಿಸ್ತಿಲ್ಲ ಅನ್ನುವಂಥದ್ದು ಅಡು ಆದ್ರೂ ಬಟ್ ಈಗ ಹೆಂಗೆ ಅಲ್ಲಿಂದ ಹೋಗ್ತಕ್ಕಂಥದ್ದು ಈಗ ಕಾಯ್ತಾ ಇವನು ಹ್ಞೂ ಆಮೇಲೆ ಏನು ಮಾಡ್ತಾನೆ ಅವ್ನು ಯೋಚನೆ ಮಾಡ್ತಾನೆ ಇಂಥ ಇನ್ಫಾರ್ಮೇಷನ್ನು ನಮ್ಮ ಅವ್ನಿಗೆ ಗೊತ್ತಾಗಿತ್ತು ಅವನ್ನೆಲ್ಲ ಅವ್ನಿಗಾಗಲೇ ಇನ್ಫಾರ್ಮೇಷನ್ಗಳು ನಿಮ್ಮನ್ನು ವೀರಪ್ಪನೂ ಸಿಕ್ಕಾಬಟ್ಟೆ ಇದ್ದಾನೆ ಹೊಡೆದೇ ಹೊಡೀದಕ್ಕೆ ರಸ್ತೆಯಲ್ಲಿ ಕಾಯ್ತಾ ಇದ್ದಾನೆ ಎಲ್ಲಾದರೂ ಹೊಡಿತಾನೆ ನೀವು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಓಡ್ಬಾ ಓಡಾಡಬೇಕು ನೀವು ಅಂದ್ಬಿಟ್ಟು ಅಂತ ಅಲ್ಲಿಂದ ತಕ್ಷಣವೇ ಇಮಿಡಿಯೇಟಾಗಿ ಅಲ್ಲೇ ಹಿಂದ್ಗಡೆ ಯ ಸೈಡೆ ಕ್ವಾಟ್ರಸ್ ಒಂದು ಒಂದು ದೂರನೂ ಇರಲಿಲ್ಲ ಭಾಳ ಗಟ್ಟಿ ಮಾಡ್ಕೊಂಡಿದ್ರು ಮತ್ತು ಎದುರುಗಡೆ ಎಲ್ಲ ಸ್ಯಾಂಡ್ ಗಿಂಡ್ ಮರಳು ಸ್ಯಾಂಡು ಗೋಡೆಗಳು ಹಾಕ್ಕೊಂಡು ಸಖತ್ ಭಾಳ ವೆಲ್ ಪ್ರೊಟೆಕ್ಟೆಡ್ ಪೊಲೀಸ್ ಸ್ಟೇಷನು ಯಾವ ಕಡೆಯಿಂದ ಹೊಡೆದ್ರು ಒಳಗೆ ಗುಂಡು ಅದು ಕಿಟಕಿ ಒಳಗಡೆಯಿಂದನೂ ಆ ಮಟ್ಟಕ್ಕೆ ಹೈಟ್ ಮಾಡಿ ಎಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು ಈಗ ತೆಗ್ದವ್ರೆ ಅದರ ಸ್ವಲ್ಪ ಇಟ್ಟವ್ರು ಅಷ್ಟೇ ಈಗ ಮೊದಲು ಫುಲ್ ಕೋಟೆ ಥರ ಕಟ್ಕೊಬಿಟ್ಟಿದ್ರು ಅವರು ಅವನು ಆಗ ಅವನೇನು ಮಾಡ್ತಾನೆ ಮೆತ್ಕಲ್ಲಿಂದ ನುಗ್ಗಿದ್ದ ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಒಂದು ಟೂ ವೀಲರ್ ಹತ್ಕೊಂಡು ಓಟೋಗಿಬಿಟ್ಟವನೇ ಮಫ್ಳು ಇದ್ ಹಾಕೊಂಡು ನೋಡ್ಕೊ ಬರೋಣಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿಂದ ವಾಪಸ್ ಏನು ಇಲ್ಲ ನೋಡಿ ಹಾ 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 ಅಲ್ಲಿ ಯಾವ ಆನೆನೂ ತುಳ್ದಿಲ್ಲ ಎಂಥದ್ದು ಇಲ್ಲ ಇದೆಲ್ಲ ಲೆಟರ್ ಕೋರ್ಸಲ್ಲಿ ಗೊತ್ತಾಗಿದೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ರು ಇದೆಲ್ಲ ಈ ತರ ಎಲ್ಲ ಮಾಡಿ ಕರಸ್ಕೊಂಡು ಹೊಡಿಯೋಣ ಅಂದ್ಬಿಟ್ಟು ಅಂತ ಇವ್ರು ಅಲ್ಲೇ ಹೋಗು ರಸ್ತೆನಲ್ ಕಾಯ್ಕೊಂಡವ್ರು ಇವರು ಅಲ್ಲಿ ಪ್ಲಾನ್ ಮಾಡ್ಕೊಂಡು ಇವು ಗೊತ್ತಾಗಿಲ್ಲ ಟೂ ವೀಲರ್ ನೋಡೋದ ಹಾಗೆ ಅಂಥವೆಲ್ಲ ಪಾಪ ಇವರೆಲ್ಲ ಫೇಸ್ ಮಾಡಿದ್ದಾರೆ ಅದಾದ ದಿವಸ ಇನ್ನೊಂದು ಇವರು ಈ ಅಂತ ಒಂದು ಏರಿಯಾ ಇದೆ ಅಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ಏನು ನಿಮ್ಗೆ ಹೇಳಿದೆ ಗದ್ದೆ ಸಾಲ್ ಪ್ರದೇಶ ಬರುತ್ತಲ್ಲ ಆ ಭಾಗದಲ್ಲಿ ನಮ್ಮ ತಮಿಳ್ನಾಡು ಕಡೆಯಿಂದ ಬಂದರೆ ಹಾಸನೂರಿದೆ ಹಾಸನೂರು ಜಂಕ್ಷನ್ ಅದು ಅಲ್ಲಿಂದ ಬಂತು ಅಂದರೆ ನಾವು ಈಗ ನಮ್ಮ ಇದಕ್ಕೆ ಬಂದುಬಿಡ್ತೀವಿ ಎಲ್ಲಿಗೆ ಗದ್ದೆಸಾಲ ಮೇಲೆ ನಮ್ಮ ಲಕ್ಕೋಳ್ಳಿ ಫಾರೆಸ್ಟ್ಗೆಲ್ಲ ಬಂದುಬಿಡ್ತೀವಿ ಅಲ್ಲಿ ಒಳಗಡೆಗೆ ಅದು ಬಂದು ಗುಂಡಾಲ ಹತ್ತಿರ ಬಂದು ಸೇರ್ಕೊಬಿಡುತ್ತ ರಸ್ತೆ ಊರು ಚೆನ್ನಾಗಿ ಕಾಡೊಳಗಡೆ ಚೆನ್ನಾಗಿ ಅದು ಭಾಳ ಅದ್ಭುತವಾದಂಥ ಜಾಗದಲ್ಲಿ ರಸ್ತೆ ಮಾಡಿದ್ದಾರೆ ಅದನ್ನು ಅಲ್ಲಿ ಒಂದು ಜಾಗದೊಳಗಡೆ ಇವ್ರಿಗೆ ಏನೋ ಒಂದು ಡಿಸ್ಪ್ಯೂಟ್ ಇರ್ತದೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತದೆ ಈ ಕಾಡಲ್ಲಿ ಇರ್ತಾರಲ್ಲ ಟ್ರೈಬಲ್ಸ್ಗಳು ಮತ್ತು ಇರ್ತಕ್ಕಂಥ ಸಂಬಂಧಪಟ್ಟಂಗೆ ಯಾವುದೋ ಒಂದು ದೊಡ್ಡ ಇಶ್ಯೂ ಆಗಿರ್ತದೆ ಅದಕ್ಕೆ ತಮಿಳ್ ಸೆಲ್ವನ್ನು ಎಸ್ ಪಿ ಬಂದಿರ್ತಾರೆ ಆ ಜಾಗಕ್ಕೆ ನಡೀರಿ ಅದು ನೋಡ್ಕೊಬಂದುಬಿಡೋಣ ಭಾಳ ದಿವ್ಸದಿಂದ ಪೆಂಡಿಂಗ್ ಇದೆ ಅದು ಉಳಿಸ್ಕೊಂಡು ತೀರ್ಮಾನ ಮಾಡೋ ಅದೇನು ಮಾತಾಡ್ಬಿಟ್ಟು ಅವನ್ನೆಲ್ಲ ಕರ್ಸ್ಬಿಟ್ಟು ಮಾತಾಡ್ಬಿಟ್ಟು ಬರೋಣ ಅಂತ ಅಂತ ಫುಲ್ ಟೀಮು ಅವ್ರು ಹೋಗೋಣ ಹೇಳಿ ರೆಡಿ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಅವ್ರೇನು ಏನು ಮಾಡ್ತಾರೆ ಸರ್ ಆ ರೂಟಿಂದ ಹೋಗೋದು ಬೇಡ ಇನ್ನೊಂದು ರೂಟ್ ಯಾವ್ದಾದ್ರು ಬೇರೆ ರೂಟಿಂದ ಹೋಗೋಣ ಸರ್ ಅಂತ ಅನ್ನುವಂಥದ್ದು ಯಾಕೆಂದರೆ ಇವ್ರು ಸಡನ್ ತೀರ್ಮಾನ ಮಾಡ್ಕೋತಾರೆ ಹೋಗುವಂಥದ್ದನ್ನ ಹೋಗೋಣ ಅಂದ್ಕೊಂಡು ಅಂತ ಆದರೆ ಇವ್ರು ಹೋಗ್ತಾರೆ ಹ್ಞೂ ಅಲ್ಲಿಗೆ ಇಲ್ಲ ಇಲ್ಲ ಏನಿಲ್ಲ ನಡೀರಿ ಅಂತೇಳಿ ಅಂತ ಇವ್ರು ಸತ್ಯಮಂಗಲ ಕಡೆಯಿಂದ ಇನ್ನೊಂದು ರೂಟ್ ಇತ್ತು ಹೋಗ್ಬೋದಾಗಿತ್ತು ದೂರ ಆಗ್ಬಿಡುತ್ತೆ ಏನಿಲ್ಲ ಬಿಡಿ ನಾವು ನಾವೇ ತಾನೇ ತೀರ್ಮಾನ ನಾವೇ ಯಾರಿಗೂ ಹೇಳಿಲ್ವಲ್ಲ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ಅದೇನು ವಿಚಾರ ಇದೆ ಮಾತಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಇಲ್ಲಿಂದ ಅವರು ಇಲ್ಲಿಂದ ತಮಿಳ್ ಸೆಲ್ವನು ಆಮೇಲೆ ಇಗ್ನೇಷಿಯಸ್ ಲವಲ ಆಮೇಲೆ ಮೋಹನ್ವಾಝು ಆಮೇಲೆ ಇನ್ನೊಬ್ಬ ಇವನು ಯಾರು ರಘುಪತಿ ಅಂತ ಗನ್ಮನು ಆಮೇಲೆ ಇಳಂಗೋವನ್ ಅಂತ ಮೂನ್ ದಿವಸ ಇನ್ನೊಬ್ರು ಇನ್ಪೆಕ್ಟರ್ ಎಲ್ಲಿಂದ ಸರ್ ಹೊರಟಿರೋದಿಲ್ಲ ಆದ್ರೆ ಆಸ್ನೂರ್ ಕಡೆ ಆಸ್ನೂರ್ ಇಂದ ಅಲ್ಲಿಗೆ ಹೋಗ್ತಾರೆ ಪಾನಾರ್ಪಳ್ಳಮ್ಮನ ಜಾಗ ಇದೆಯಲ್ಲ ಡಿಸ್ಪ್ಯೂಟೆಡ್ ಜಾಗ ಹೋಗೋಣ ಅಂತ ಅನ್ಬಿಟ್ಟು ಇವ್ ತಮಿಳ್ ಸಲೂನ್ ಏನು ಸರ್ ಅವರು ಈಸ್ ಅಲ್ ಸೊ ಈಜಿ ಎಸ್ಪಿ ಈಸ್ ಇ ಇಂಚಾರ್ಜ್ ಆಫ್ ಸಿಎಫ್ ಓಕೆ ಓಕೆ ಅವರೆ ಬಾಸು ಅವಮನ್ಷನೇ ಸಖತ್ ಕಾಟ ಕೊಡ್ತಾ ಇರ್ತಾನೆ ಎಸ್ ಪಿನಲ್ಲಿ ಡಿ ಐ ಜಿ ಒಬ್ಬರಿದ್ದರು ಐ ಜಿ ಅವ್ರ ಕೆಳಗಡೆ ಅವ್ರು ಇರ್ತಾರೆ ಎಸ್ ಪಿ ಇಸ್ ಎ ಪವರ್ಫುಲ್ ಮ್ಯಾನ್ ಯಾವುದೇ ಎಲ್ಲ ಟಾಸ್ಕ್ನು ಅವ್ರ ಕೈಯಲ್ಲೇ ಇರುತ್ತಲ್ಲ ಆಮೇಲೆ ಹೋಗೋಣ ಅಂತ ಹೊರಟ್ಬಿಡ್ತಾರೆ ಎಲ್ಲ ಗಾಡಿಗಳೆಲ್ಲ ಹೊರಡ್ತವೆ ಹೊರಟ್ಬಿಟ್ಟು ಹೋಗ್ತಾಯಿರ್ತದೆ ಹೋಗಿ ಒಂದು ಮೇಲೆ ಅಲ್ಲಿ ಅಟೆಂಡ್ ಮಾಡಿಕೊಂಡು ಅಲ್ಲೆಲ್ಲ ಪೂರ್ತಿ ಎಲ್ಲನೂ ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಸುಮಾರು ಟೈಮ್ ತೊಗೊಳ್ಳುತ್ತೆ ಅಲ್ಲಿಂದ ವಾಪಸ್ ಬರ್ತಾ ಇರ್ತಾರೆ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿರುತ್ತೆ ಈವ್ನಿಂಗ್ ಈವ್ನಿಂಗು ಅಲ್ಲಿ ಇಳಿದು ಕೆಳಗಡೆಗೆ ಅದು ಇನ್ನೇನು ಒಂದು ಆರು ಕಿಲೋಮೀಟ್ರ್ ಆಗಿದ್ದಿದ್ರೆ ಅವ್ರಿಗೆ ಇದಕ್ಕೆ ಬಂದುಬಿಟ್ಟಿರೋರು ಎಲ್ಲಿಗೆ ಇದ್ರ ಹತ್ರ ಆಸ್ನೂರು ಹಾಸ್ನೂರು ಜಂಕ್ಷನ್ಗೆ ಬಂದುಬಿಟ್ಟಿರೋರು ಅದು ನಮ್ಮ ರೂಟಿಂದನೇ ಕೆಳಗಡೆಯಿಂದ ಡೌನ್ಗೆ ಹೋಗ್ತಾವ್ರೆ ಬಂದ ತಕ್ಷಣವೇ ಯಾವಾಗ ಹಿಂಗೆ ಇಳಿತು ಮೇಲ್ಗಡೆಯಿಂದ ಒಂದು ಕರು ಬರುತ್ತೆ ಈಗ ಹಂಗೆ ಕರು ಬಂದ ತಕ್ಷಣ ಏನಾಗಿದೆ ಅದು ಸ್ಟೀಪ್ ಇದೆ ಏರಿಯಾ ಕೆಳಗಡೆಗೂ ಭಯಂಕರ ಸ್ಟೀಪ್ ಇದೆ ಹಿಂಗೆ ಕೆಳಗಡೆಗೆ ಹೋಗೋಕೆ ಆಗಲ್ಲ ಬಿಡಿ ಆ ಜಾಗಕ್ಕೆ ಅಲ್ಲಿ ಬಿದ್ದೇ ಹೋಗ್ಬಿಡ್ತೀವಿ ನಾವು ಕಂಬಿಗಳು ಹಾಕಿದಾರೆ ಒಂದು ದೊಡ್ಡ ದೊಡ್ಡ ಕಬ್ಬಿಣದ್ದು ಅಲ್ಲಿ ಪಾಸಾದರೆ ಹಿಂಗೆ ಕೆಳಗೆ ಪಾತಾಡ್ಕೇನೆ ಇನ್ನೇನು ಮಾತಾನೆ ಇದೆ ಆ ಜಾಗ ಅಲ್ಲಿಂದ ಒಂದೇ ಒಂದು ಫೈರ್ ಮಾಡಿದ್ದಾನೆ ಫೈರ್ ಮಾಡಿದ ಡಮಾರ್ ಅಂತ ತಕ್ಷಣ ಗುಂಡು ಅವನಿಗೆ ಇವನಿಗೆ ಡ್ರೈವರ್ಗೆ ಗಾಡಿ ಓಡಿಸ್ತಿದ್ನಲ್ಲ ಈ ಕಡೆ ಸೈಡ್ಗೆ ಇಲ್ಲಿಗೆ ಬಂದು ಎಡಗೈಗೆ ಅವು ಓ ಗುಂಡು ಇಲ್ಲಿಗೆ ಬಿದ್ದ ತಕ್ಷಣವೇ ಅವನಿಗೆ ಹಂಗೆ ಇದಾಗ್ಬಿಟ್ಟಿದ್ದಾನೆ ಏನು ಅಲ್ಲಿಂದ ಮೇಲ್ ಕುತ್ಕೊಂಡು ಹೊಡೆದ ತಕ್ಷಣವೇ ಗ್ಲಾಸಿಗೆ ಸೇರಿಸಿ ಅವನು ತೂತಾಗಿ ಬಂದು ಇಲ್ಲಿಗೆ ಬಿದ್ದಿದೆ ಏಟು ಕೈ ಮುರಿದೋಗ್ಬಿಡ್ತದೆ ಮುರಿದೋದ ತಕ್ಷಣ ಏನು ಮಾಡ್ತಾನೆ ಒಂದೇ ಕೈಲಿ ಹಿಂಗೆ ತಿರುಗಿಸ್ತಾನೆ ಅವನು ಅವನು ಈಗ ಆಯಾ ತಪ್ಪು ಹೋಗ್ಬಿಡುತ್ತೆ ನೋಡಿ ಕೈ ಮುಗಿ ಗುಂಡೆಟ್ ಬಿದ್ದರೆ ಒಟ್ಟು ಮುಗಿದಾಯ್ತು ಇನ್ಯಾಕ್ಷನ್ ಆಗಿಬಿಡ್ತವೆ ಕೈ ಆಮೇಲೆ ಏನಾಗುತ್ತೆ ಒಂದೇ ಕೈಲಿ ಹಿಡ್ಕೊಂಡು ತಡಾರ್ ಅಂತ ರೈಟ್ ಸೈಡಿಗೆ ತೊಗೋತಾನ ಗಾಡಿನ ಎಳಿತಾನೆ ಆಮ್ ಲೆಫ್ಟ್ ಕೊಟ್ಟೋದ್ರೆ ಕಮ್ರಿಗೆ ಕೊಟ್ಟೋಗ್ಬಿಡ್ತದಲ್ಲ ಕೆಳಗಡೆ ಒಟ್ಟೋತದೆ ರೈಟ್ ಸೈಡ್ ಗೆಳ್ಕೊಬಿಡ್ತಾನು ಗಾಡಿ ಅದು ಬಂದೇನಾಗುತ್ತೆ ಒಂದು ಹಳ್ಳ ಸ್ವಲ್ಪ ಲೈಟಾಗಿ ಹಳ್ಳ ಇದ್ದಂಗೆ ಇರ್ತದೆ ಅಲ್ಲಿಗೆ ಬಂದು ಚಕ್ರ ಕೆಳಕ್ಕೆ ಉಳ್ಕೊಬಿಟ್ಟು ಗಾಡಿ ಹಿಂಗೆ ಆಗ್ಬಿಡುತ್ತೆ ಅವ್ರ ಜೀಪು ಆದ ತಕ್ಷಣ ಏನಾಗುತ್ತೆ ಅವನು ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಫೈರ್ ಮಾಡ್ದಾ ಈಗ ನಮ್ಮ ಮೇಲೆ ಮಳೆ ಉದ್ ಉದೇ ಹೋಯ್ತಾನೆ ಅಂತ ಅಂದ್ಬಿಟ್ಟು ಅಂತ ಅವ್ರು ಏನು ಮಾಡ್ಬಿಟ್ರು ಹಿಂಗ ಗಾಡಿ ಹಿಂಗಿತ್ತು ನೋಡಿ ಎಲ್ಲ ಹಂಗಂಗೆ ಕೆಳಗಡೆ ಇಳ್ಕೊಬಿಟ್ರು ಓಕೆ 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 ಗೊತ್ತಾಯ್ತು ಇಳಿದಿಲ್ಲ ಹಂಗೆ ಉಳ್ಕೊಬಿಟ್ರು ದಡ 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 ಏನು ಸಿಕ್ಕಾಬಟ್ಟೆ ಫೈರ್ ಮಾಡ್ತಾವನೆ ಗಾಡಿಗೆ ಅದರಲ್ಲಿ ಅದರಲ್ಲಿ ಎಲ್ಲರಿಗೂ ಗುಂಡು ಬಿದ್ದ್ಬಿಟ್ಟು ಅವ್ನು ಟಾರ್ಗೆಟ್ ಮೋಹನ್ ನವಾಜ್ ಮೋಹನ್ ನವಾಜ್ ಏನಾಗೋಯ್ತದೆ ಆ ಮೇಲ್ಗಡೆ ಸೈಡಿಂದ ಅವ್ನು ಫೈರ್ ಮಾಡ್ತಾಯಿರ್ತಾನಲ್ಲ ಆ ಕಲ್ಲಿ ತಲೆ ಕಲ್ಲಿಗೆ ಹೋಗಿ ತಲೆ ಕುಟ್ಕೊಬಿಡ್ತಾನೆ ದೇಹಕ್ಕೆ ಏನಾರು ಹಾಕ್ಕೊಳ್ಳಿ ಗುಂಡು ಏನಾರು ಬಿದ್ದರೂ ತಲೆಯಾದರೂ ಉಳಿಸ್ಕೊಣ ಅಂತ ಏನು ಮಾಡ್ತಾನೆ ಹಿಂಗೆ ತಲೆನೇ ಹಿಂಗೆ ಕೊಟ್ಕೊಂಡು ಮಲಿಕೊಂಬಿಡ್ತಾನೆ ಕೆಳಗಡೆ ಬಿದ್ಕೊಂಡು ಆಮೇಲೆ ಇವರು ತಮಿಳ್ ಅವರು ಆ ಕಡೆ ರೈಟ್ ಸೈಡಿಂದ ಸ್ವಲ್ಪ ಕಾರ್ನರ್ಗೆ ಹೋದಂಗೆ ಉಳ್ಕೊಂಡು ಹೋಗ್ತಾರೆ ಅವರು ಹೋದಾಗ ಅವ್ರಿಗೂ ಟ್ರೈ ಮಾಡಿದರೆ ಅವ್ರಿಗೂ ಗುಂಡೆ ಬಿದ್ದಿದೆ ಆಮೇಲೆ ಇಳಂಗ್ರವ್ನ ಗುಂಡೆ ಇಟ್ಟು ಬಿದ್ದೆ ರಘುಪತಿ ಗುಂಡು ಇಟ್ಬಿದ್ದೆ ಡ್ರೈವರ್ಗೆ ಎಲ್ಲರಿಗೂ ಗುಂಡೆ ಇಟ್ಕೊಳ್ಳೆ ಆಮೇಲೆ ಎಲ್ಲರೂ ಸಿಕ್ಕಾಬಟ್ಟೆ ಗುಂಡೆ ಇಟ್ ಬಿದ್ದುಬಿಟ್ಟು ಅಲ್ಲ ಎಲ್ಲ ಕಡೆ ಬಿದ್ದಾಗ ಬ್ಲಡ್ ಹೂಸಿಂಗ್ ಹೋಗಿ ಆಗೋಯ್ತಲ್ಲ ಪ್ರಜ್ಞೆಗಳು ಹೋಟೋಗ್ಬಿಟ್ಟವು ಅದರಲ್ಲಿ ತಮಿಳು ಸೆಲ್ವನು ಸುಮಾರು ಫೈರ್ ಮಾಡ್ತಾರೆ ಕೆ ಫಾರ್ಟಿ ಸೆವೆನಲ್ಲಿ ಅವ್ರಿಗೆ ಆಮೇಲೆ ಬರ್ತಾ 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 ಅವರು ಶಕ್ತಿ ಕಳ್ಕೊಬಿಡ್ತಾರೆ ಅವ್ರಿಗೂ ಬ್ಲಡ್ ಎಲ್ಲ ಹೊಟ್ಟೋಗ್ಬಿಡ್ತದೆ ಇವ್ರಿಗೆ ಸಿಕ್ಕಾಪಟ್ಟೆ ಗುಂಡು ವಾಡಿ ಮಳೆ ಉದಂಗ ಹೋಗ್ತಾವ್ರಿ ಇವನಿಗೆ ಮೋಹನ ವಾಜ್ಗೆ ಅವರು ಮುಗ್ದ ಬಿಡಿ ಎಲ್ಲ ಮುಗಿದ್ರು ಇವರು ಕ್ಲೋಸ್ ಆಯಿತು ಗುಂಡೆಟ್ಟು ನಿಂತೋಯ್ತಲ್ಲ ಚಾಪ್ಟರ್ ಕ್ಲೋಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಅವರು ಮೇಲಿಂದ ಇಳಿದು ಕೆಳಗೆ ಬರಬೇಕು ಬಂದು ಟೆಸ್ಟ್ ಮಾಡಿ ಅವ್ರನ್ನ ಏನಾದ್ರು ನೋಡಬೇಕು ಅಂದ್ರೆ ನೋಡ್ಕೊಂಡು ವೆಪನ್ ಗಿಪನ್ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಕೆಳಗಡೆಗೆ ಹಿಂಗೆ ಆ ಕಡೆ ಡೈರೆಕ್ಟಾಗಿ ಹಿಂಗಿಳಿಗೆ ಜ ಭಾಳ ಸ್ಟೀಪ್ ಆಗಿದೆ ಜಾಗ ಅದು ದೂರದಿಂದ ಹಿಂಗೆ ಇಳ್ಕೊಂಡು ಅಲ್ಲಿ ಬರಬೇಕು ಬರ್ತಾ ಇರಬೇಕಂದ್ರೆ ಆ ಕಡೆ ಮೇಲ್ಗಡೆಯಿಂದ ಎರಡು ಕಾರ್ ಬಂದಿದ್ದಾವೆ ಎರಡು ಕಾರ್ ಬಂದ ತಕ್ಷಣ ನೋಡ್ಬಿಟ್ಟು ಅವ್ರು ಗಾಬರಿ ಆಗೋದು ನಿಲ್ಸವ್ರೆ ಏನು ಹಿಂಗಿದ್ದೋಗಿದ್ದಾರಲ್ಲ ಏನು ಈ ಥರ ಆಗೋದು ಗಾಬರಿ ಆಗ್ಬಿಟ್ಟಿದ್ದಾರೆ ಅವರು ಗಾಬರಿ ಆಗ್ಬಿಟ್ಟು ಏನಾಗಿದೆ ಅಂತಲ್ಲ ಅವ್ರು ಏನು ಸಹಾಯನೆ ಮಾಡೋಕ್ಕಾಗೋದಿಲ್ಲ ಅವ್ರು ನಮಗೆ ಇನ್ನು ನಮಗೇನಾರು ಆಗ್ತದೆ ಅಂತ ತಕ್ಷಣ ಇಮ್ಮಿಡಿಯೇಟಾಗಿ ಕತ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟವ್ರೆ ಅವ್ರೆ ಆದರೆ ನನ್ನ ಮಕ್ಕಳುಗಳು ಓಡೋಗ್ಬಿಟ್ರು ಮೇಲಕ್ಕೆ ಮತ್ತೆ ವಾಪಸ್ಸು ಈ ಕಾರ್ಗಳು ನೋಡ್ಬಿಟ್ಟು ಓಕೆ 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 ಹಾಂ ಹಾಂ ಎರಡು ಕಾರ್ಗಳು ನೋಡಿದ ತಕ್ಷಣ ನಿಲ್ಲಿಸಿದ್ರು ನಿಲ್ಸಿಬಿಟ್ಟು ಬೇರೆ ಮುಂದಕ್ಕೆ ಬಂದ್ರಲ್ಲ ಇವ್ರಿಗೆ ಒಂಥರ ಯಾಕೋ ಏನೋ ಸಸ್ಪೆಕ್ಟ್ ಆಯಿತು ಏನು ಕತೆನೋ ಭಯ ಬಿದ್ಬಿಟ್ರು ಬರೋಕ್ಕೆ ಧೈರ್ಯ ಮಾಡಲಿಲ್ಲ ನನ್ನ ಮಕ್ಕಳಿಗೆ ಅಕ್ಕಾ ಅವರು ಬಂದಿದ್ದರೆ ಮತ್ತೆ ಎಲ್ಲರೂ ತಲೆ ಗುಂಡು ಹೊಡೆದ್ಬಿಟ್ಟು ಎಲ್ಲ ಎಲ್ಲರೂ ಫಿನಿಶ್ ಮಾಡಿಬಿಡೋರು ಆಮೇಲೆ ಅಷ್ಟೊತ್ತಿಗೆ ಏನಾಗೋಯ್ತದೆ ಇದೆಲ್ಲ ಬಂದು ಎಲ್ಲ ಇನ್ಫಾರ್ಮೇಷನ್ಗಳು ಆ ಕಡೆ ಈ ಕಡೆ ಹೋಗಿ ಶುರುವಾಗ್ತವೆ ಆಮೇಲೆ ಈಗ ಆಗಿದೆ ಅಲ್ಲೊಂದು ಈ ಥರ ಅಟ್ಯಾಕ್ ಮಾಡಿಬಿಟ್ಟಿದ್ದೇನೆ ವೀರಪ್ಪನು ಅಂತ ಹೇಳಾದ್ಮೇಲೆ ನಮ್ಮ ಜೈಮಾರುತಿ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ ಇರ್ತಾರೆ ಆಮೇಲೆ ಮುತ್ತುರಾಯ ಅವರು ಇರ್ತಾರೆ ಅವ್ರಿಗೆಲ್ಲ ಇಮಿಡಿಯೇಟಾಗಿ ಗೊತ್ತಾಗ್ತದೆ ಅವರಲ್ಲೇ ಅದೇ ಭಾಗದಲ್ಲಿ ಆ ರೋಡೇ ಅವರು ಇನ್ಚಾರ್ಜ್ ಇರ್ತಾರೆ ಮುತ್ತುರಾಯ ಮತ್ತು ನಮ್ಮ ಇವರು ಒಂದೊಂದು ರೋ ಎರಡು ರೋಡ್ಗೆ ಇನ್ಸ್ಪೆಕ್ಟ್ರ್ಗಳು ಇರ್ತಾರೆ ಆಮೇಲೆ ಇಮಿಡಿಯೇಟಾಗಿ ಅವರು ಬರ್ತಾರೆ ದಿಂಬಮ್ಮಿಂದ ಬಿದಿರಿ ಸಾಹೇಬರು ಬರ್ತಾರೆ ಆಮೇಲೆ ಅವ್ರನ್ನೆಲ್ಲ ಎತ್ಕೊಂಡು ಇಮಿಡಿಯೇಟಾಗೆ ಬಂದು ನೋಡಿದ್ರೆ ಅಂದರೆ ಒಂದು ಕಲ್ಲಿಷ್ಟು ಕಲ್ಲಿಗೆ ಇಪ್ಪತ್ತೆಂಟು ಗುಂಡುಗಳು ಹೊಡೆದಿದ್ದಾನಂತೆ ಅವನ ತಲೆಗೆ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಮೋಹನ್ ಅವರ್ಸ್ ತಲೆ ಮೋಹನ್ ಅವರ್ಸ್ ತಲೆಗೆ ಟ್ವೆಂಟಿ ಏಟ್ ಬುಲೆಟ್ಸ್ ಕಲ್ಲಲ್ಲಿ ಈಗಲೂ ನಾವು ನೋಡಿದ್ವಲ್ಲ ಅಲ್ಲಿ ಆ ಹಂಗೆ ಗು ಕಲ್ಗುಂಡಕ್ಕೆ ಬಿದ್ದಿರೋ ಗೇಟ್ಗಳು ಹಂಗಂಗೆ ಇದ್ದಾವೆ ಎಲ್ಲ ಹೊಡೆದಿರು ಮಳೆ ಥರ ಇದ್ಬಿಟ್ಟಿದೆ ಬಟ್ ಬಟ್ ಏನಾಯ್ತು ಆಮೇಲೆ ಏನಾಯಿತು ಎಲ್ಲರಿಗೂ ಪ್ರಜ್ಞೆ ಹೋಗ್ಬಿಟ್ಟಿತ್ತು ಎಲ್ಲಾ ಬ್ಲಡ್ ಡೂಸಿಂಗ್ ಆಗೋಗ್ಬಿಟ್ಟಿತ್ತು ಬಟ್ ಬ ಎಲ್ಲರೂ ಇಮಿಡಿಯೇಟಾಗಿ ಅಲ್ಲಿಂದ ಬಂದ ತಕ್ಷಣ ಇಮಿಡಿಯೇಟ್ ಸಾಗಿಸ್ಕೊಂಡು ಎಲ್ಲರೂ ಬಟ್ ಭಾಳ ಅಸಾಧ್ಯವಾದಂಥ ಕೆಲಸ ಮಾಡಿದ್ದಾರೆ ನಮ್ಮವರು ನಮ್ಮವರೇ ಓದಿದ್ದು ಇಮಿಡಿಯೇಟಾಗಿ ಓಕೆ ನಮ್ಮ ಇವರು ಜೈಮಾರುತಿ ಮತ್ತು ಇವರು ಮೋಹನ್ ಹನುಮಂತ್ ರಾಯ ಅವರು ಅವ್ರನ್ನ ಕರ್ಕೊಂಡು ಈಗಾಗಿದೆ ಅಂತೇಳಿ ಮೆಸೇಜ್ ಕೊಟ್ಟು ಅವ್ರನ್ನೆಲ್ಲ ಕರೆಸಿ ಮತ್ತು ಆಂಬುಲೆನ್ಸ್ ಇಮ್ಮಿಡಿಯೇಟಾಗಿ ಅಲ್ಲಿಂದ ಆಸ್ ತರಿಸ್ಕೊಂಡು ಇಮಿಡಿಯೇಟಾಗಿ ರ ಮಾಡಿಕೊಂಡು ನಮ್ಮ ಮೈಸೂರು ಬಸಪ್ಪ ಹಾಸ್ಪಿಟ್ಲಿಗೆ ತಗೊಂಡು ಬರ್ತಾರೆ ಎಲ್ಲರೂ ಎಲ್ಲ ಪ್ರಜ್ಞೆ ಹೋಗ್ಬಿಟ್ಟಿರ್ತದೆ ಅದಾದಮೇಲೆ ನಿಧ ಯಾಕೆಂದರೆ ಬ್ಲಡ್ ಎಲ್ಲ ಕಂಪ್ಲೀಟು ಊಸಾಗಿಬಿಟ್ಟಿತ್ತಲ್ಲ ಎಲ್ರದುವೆ ಆಮೇಲೆ ಪ್ರಜ್ಞೆಗಳಿದ್ದಂಗಿತ್ತು ಬಟ್ ಬ್ಲಡ್ ಇರಲಿಲ್ಲ ಅವ್ರಿಗೆ ನಿಶಕ್ತಿ ಆಗ್ಬಿಟ್ಟಿದ್ರು ಏನು ಇದು ಕೋಮಾಗ್ ಎಲ್ಲ ಆಮೇಲೆ ಅವ್ರಿಗೆಲ್ಲ ಬ್ಲಡ್ಗಳು ಶೂ ಇದೆಲ್ಲ ಗ್ಲೂಕೋಸ್ ಕೊಡ್ತಾ 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 ಒಂದೂವರೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಎಲ್ಲಾ ರಿಕವರಿ ಆದರು ಯಾರಿಗೂ ಯಾವುದು ಪ್ರಾಣ ಹೋಗ್ಲಿಲ್ಲ ಅದು ಯಾರಿಗೂ ಪ್ರಾಣ ಎಲ್ಲ ರಿಕವರಿ ಆದರು ಕಂಪ್ಲೀಟ್ ಆಗಿ ಕೆಲವೊಂದ್ಸಲ ಟೈಮ್ ಹೆಂಗಿರುತ್ತಲ್ಲ ಸರ್ ಆಮೇಲೆ ನೋಡಿ ಅಂದ್ರೆ ಯಾರು ಅವ್ರ ದೇವರಾಗಿ ಬಂದಿರ್ಬ್ರ್ ಯಾವ್ದೋ ಎರಡು ವೆಹಿಕಲ್ಗಳು ನಿಜ 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 ಇಲ್ಲಾಂದ್ರೆ ಹೊಡೆದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಬಿಡ್ತಿದ್ದ ಅವನು ಆ ಕಾರ್ಗಳು ಬಂದು ಸ್ವಲ್ಪ ನಿಲ್ಸ್ಕೊಂಡವ್ರೆ ನೋಡ್ಬಿಟ್ಟು ಭಯ ಆಗಿದ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಆಗಿರೋ ಅನಾಹುತ ನೋಡಿ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಅವನು ಇನ್ನೂ ನನ್ನ ಮಕ್ಕಳ ಮೇಲೆ ಇರು ಇಳಿದಿರ್ತಿರ್ಲಿಲ್ಲ ಸ್ಟ್ರೇಟ್ ಆಗಿ ಬಂದ್ಬಿಡ್ತಿದ್ರ ಅವ್ರು ಅದು ಹಂಗಾಗಿ ಆಪ್ರೇಷನ್ ಆಯಿತು ಆಪ್ರೇಷನಲ್ಲಿ ಪೊಲೀಸರುಗಳಿಗೆ ಸಿಕ್ಕಾಬಟ್ಟೆ ಒಂದು ಸೆಟ್ ಬ್ಯಾಕ್ ಆಯಿತು ತಮಿಳುನಾಡು ಪೊಲೀಸರಿಗೆ ಆಮೇಲೆ ಎಸ್ ಪಿ ಲೆವೆಲ್ಗಳವ್ರಿಗೆ ಹೊಡೆದಾಗ್ತಾನೆ ಏಡ್ ಗುಂಡು ಬೀಳುತ್ತೆ ಬಹಳ ಅತ್ಯಂತ ಒಂಥರ ಸೊ ಆಯಸ್ಕಾಂತೀಯ ಕರೆಂಟ್ ಆದಂಗೆ ಆಗ್ಬಿಡ್ತು ತಮಿಳ್ನಾಡು ಪೊಲೀಸರಿಗೆ ಮೋನ್ ಅವರ್ಸ್ ಏಟ್ ಬಿದ್ದ ಬಿದ್ದುಬಿಡ್ತಲ್ಲ ಅಂದರೆ ಚಾಣಕ ಇವನು ಇಷ್ಟೆಲ್ಲ ಅವನು ಕಾದು ಮಾಡ್ತಾ ಮಾಡ್ತಾಯಿದ್ರು ಮೋನ್ ಅವರ್ಸ್ಗೂ ಹೊಡೆದ ಅಂದರೆ ಇವನು ಇಂಥದ್ರಲ್ಲಿ ಭಾಳ ಕಷ್ಟ ಇನ್ನು ಅವನು ಆಪ್ರೇಷನ್ಗೆ ಹೋಗೋದೇ ಕಷ್ಟ ಅಲ್ಲಿ ಹೋದ್ರೆ ಉಳ್ಕೊಳ್ಳೋದೇ ಕಷ್ಟ ಅನ್ನೋ ಮಟ್ಟಕ್ಕೆ ತಮಿಳುನಾಡು ಪೊಲೀಸ್ ಆಫೀಸರ್ ಮಾತಾಡ್ತಿದ್ರಂತೆ ಅಲ್ಲಿರುವಂಥ ನಮ್ಮವರೆಲ್ಲ ಹೇಳ್ತಾರಲ್ಲ ಅಯ್ಯ ಅವನು ಹೇಳ್ತಿದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಓದೋರು ಕಷ್ಟ ರೀ ಅವನು ಅಷ್ಟು ಚಾಲಾಕೆಯಾಗೆ ಓಡಾಡ್ತಿದ್ದ ಅಷ್ಟೆಲ್ಲ ಅವನು ಕನ್ನಡಿಗೇ ಆಗ್ತಾ ಇರಲಿಲ್ಲ ಅವ್ನು ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾನೆ ಅನ್ನುವಂಥದ್ದು ನಾವನ್ನೇ ಪತ್ತೆ ಮಾಡಿಕೊಂಡು ನನ್ನ ಮಗ ಇವನು ಅಂದರೆ ಇವನು ಇನ್ನೂ ಬಹಳ ಕಷ್ಟ ಅದು ಆಪ್ರೇಷನ್ ಮಾಡುವಂಥದ್ದು ಅನ್ನುವಂಥದ್ದು ಈಗಲೂ ಮಾತಾಡ್ತಾರೆ ಅದು ಆಪ್ ಅದಾದಮೇಲೆ ಈ ಆಪ್ರೇಷನ್ ಆದಮೇಲೆ ಬಿದ್ರಿ ಸಾಹೇಬ್ರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ನಮ್ಮ ಜೆ ಎಚ್ ಪಟೇಲ್ ಗೌರ್ಮೆಂಟ್ ಬರುತ್ತೆ ಆವಾಗ ಇಂಟೆಲಿಜೆನ್ಸ್ ಐ ಜಿಯಾಗಿ ಬಂದುಬಿಡ್ತಾರೆ ಸಾಹೇಬರು ಇಲ್ಲಿಗೆ ಅದಾದ್ಮೇಲೆ ಶ್ರೀವತ್ಸ ಅವರು ಅಲ್ಲಿಗೆ ನಮ್ಮ ಇದಕ್ಕೆ ಹೋಗಿ ಅವರೇ ಕಮಾಂಡರು ಬಿದಿರಿ ಸಾಹೇಬ್ರ ಜಾಗಕ್ಕೆ ಅವ್ರು ಹೋಗ್ತಾರೆ ಶ್ರೀವತ್ಸ ಅಂತ ಶ್ರೀವಾಸ್ವ್ ಹಾಂ ಅವ್ರು ಹೋಗ್ತಾರೆ ಅವರು ಡಿ ಐ ಜಿ ಅವರು ಹೋಗಿ ಇನ್ಚಾರ್ಜ್ ಅಲ್ಲಿ ತಗೊಳ್ತಾರೆ ಎಸ್ ಡಿ ಎಫ್ದು ಅದಾದ್ಮೇಲೆ ಹಲವಾರು ಬದಲಾವಣೆಗಳು ನಡೀಕೆ ಶುರುವಾಗ್ಬಿಡ್ತಾವಲ್ಲಿ ಅಂತಂದರೆ ಅಂದರೆ ಯಾರೋ ಹೊಸಬ್ರೂ ಹೋಗ್ಬಿಟ್ಟಾಗ ನಾನು ರಸ್ತೇನಲ್ಲಿ ಕಾಡ ರಸ್ತೆ ನನಗೆಲ್ಲ ಪೂರ್ಣವಾಗಿ ಕೊಟ್ಟಿದೆ ಎಲ್ಲಿ ಬಿಟ್ಟರೂ ನಾನು ಈಚೆ ಬಂದುಬಿಡ್ತೀನಿ ಅನ್ನುವಂಥ ಧೈರ್ಯ ನನಗಿರ್ತದೆ ನನಗೇನೂ ಗೊತ್ತಿಲ್ಲದೆ ನಾನು ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಪಾನಾರ್ಪಳ್ಳಲ್ಲೋ ಬಾಡು ಮಗೈಲೋ ಇನ್ನೆಲ್ಲೋ ಒಂದು ಕಡೆ ಸೆಂಟ್ರಲ್ ಬಿಟ್ಬಿಟ್ರೆ ಹೆಂಗೆ ಈಚೆ ಬರುದು ನಿಜ ನಿಜ ಆ ಥರ ಯಾವುದೇ ಅಧಿಕಾರಿ ಹೋದಾಗ ಅದನ್ನು ತಿಳ್ಕೊಳ್ಳೋದು ಒಂಥರ ಕಷ್ಟ ಆಯ್ತದೆ ಮತ್ತು ಅದನ್ನೆಲ್ಲ ಗ್ರಹಿಸ್ಕೊಂಡು ನಾವು ಹೆಂಗೆ ಆಪ್ರೇಷನ್ ಮಾಡಬೇಕು ಅನ್ನುವಂಥದ್ದು ಭಾಳ ಅತ್ಯಂತ ಚಾಲೆಂಜಿಂಗ್ ಜಾಬ್ಗಳಾದ್ರಿಂದ ಅಷ್ಟು ಸುಲಭಕ್ಕೆ ನಾವು ಏಕ್ದಮ್ ಒಂದೇ ಸಾರಿ ಜೀನ್ ಅಂತ ಕರೆಕ್ಟ್ ಬಟ್ ಸರ್ ಯಾಕೆ ಆ ಟೈಮಲ್ಲಿ ನೈಂಟಿ ಸೆವೆನ್ ಅಲ್ಲಿ ಇವ್ರನ್ನ ಶಂಕರ್ ಬಿದ್ರಿಯವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಯಾಕೆ ಟ್ರಾನ್ಸ್ಫರ್ ಆಯ್ತು ಸರ್ ಏನಾಯ್ತು ಅಂದರೆ ಅವ್ರಿಗೆ ಬಹಳ ಬುದ್ಧಿವಂತರು ಮತ್ತೆ ಅಂದರೆ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಭಾಳ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರು ಬೇಕಾಗ್ತಾರೆ ಚೀಫ್ ಮಿನಿಸ್ಟ್ರ್ ಬಂದಾಗ ಆಗ ಏನಾಯಿತು ಎಚ್ ಪಟೇಲ್ ಅವರು ಚಿ ಸಿ ಎಮ್ ಆದರು ಆವಾಗ ತಕ್ಷಣ ಇಮಿಡಿಯೇಟಾಗಿ ಇನ್ನು ಯಾರು ನನಗೆ ಬೇಕಾಗಿರ್ತಕ್ಕಂಥವ್ರು ಇವರೇ ಅಂತ ಕರ್ಸ್ಕೊಬಿಟ್ರು ಓಹ್ ಅವರನ್ನು ಹಂಗೆ ಆ ಥರ ಕರ್ಸ್ಕೊಂಡ್ರು ಬೇರೆ ಇಲ್ಲಾಂದ್ರೆ ಇವ್ರು ಇರಲಿಲ್ಲ ಅವರು ಇವನು ಪೂರ್ತಿ ಇವನನ್ನು ಮೂಲ ಕಾಡಿಗೆ ಬಿಡೋರು ಇವ್ನ ಬಾಡಿನ ಅಲ್ಲೇ ಕುಂದಾಕಿ ಅಲ್ಲೇ ಮಲಗಿಸಿ ಅಲ್ಲೇ ಬಿಡೋರು ಅವರು ಅಲ್ಲೇ ಬೂದಿ ಹಾಕಿ ಅವ್ನಿಗೆ ಹಣೆಗೆ ಹಾಕೊಂಡು ಬಂದ್ಬಿಡೋರು ಆ ಕಡೆ ಶಿವ ಪರಮಾತ್ಮ ಅಂದ್ಬಿಟ್ಟು ಅಂತ ಬಿಡ್ತಿರ್ಲಿಲ್ಲ ಮಾತ್ರ ಅವರು ಅವ್ರು ಬಂದು ಬಂದ್ರು ಅಷ್ಟೇ ಹೊರ್ತು ಬೇರೆ ಏನು ಅವ್ರು ಬಂದಿದ್ದು ಅದಾದಮೇಲೆ ಅದು ಸುಮಾರು ಆಲ್ಮೋಸ್ಟು ಮುಂಡೇಗಡ್ಡ ಮತ್ತೆ ಏಳು ವರ್ಷ ಬದುಕಿದ್ನಲ್ಲ ಅವ್ನು ಟೂ ತೌಸಂಡ್ ಫೋರ್ವರೆಗೂ ಹಾಂ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ಅವ್ನ ಕತೆ ಅಂದ್ಬಿಟ್ಟು ಅಂತ ಹೀಗೆ ಅದೊಂದು ಆಪ್ರೇಷನ್ ಮಾತ್ರ ಭಾಳ ಸೆಟ್ ಬ್ಯಾಕ್ ಆದಂಥದ್ದು ಅದಾದಮೇಲೆ ಭಾಳ ಹಲವಾರು ಕ್ರಮಗಳನ್ನ ಯಾಕೆ ತೊಗೊಂಡ್ರು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ ಎಸ್ ಸರ್ ಸೊ ಈ ಎಪಿಸೋಡಲ್ಲಿ ನಾವು ಮೋಹನ್ ನವಾಜ್ ಇಳಂಗೋವನ್ ತಮಿಳ್ ಸೆಲ್ವನ್ ಮತ್ತು ಇನ್ನಿತರ ಸೊ ಆ ಎಲ್ಲ ಪ್ರಕರಣಗಳ ಬಗ್ಗೆ ಮಾತಾಡಿದ್ವಿ ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಡೆವಲಪ್ಮೆಂಟ್ ಅಂತಂದ್ರೆ ಶಂಕರ್ ಬಿದ್ರಿಯವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿರೋದು ಆಮೇಲೆ ಶ್ರೀವಾಸ್ತವ್ ಅಂತ ಇನ್ನೊಬ್ಬರು ಬರ್ತಾರೆ ಸೊ ಅದು ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ ಬಟ್ ಇಲ್ಲಿ ಅಂದರೆ ಸಾಕಷ್ಟು ಬಲವನ್ನು ಕುಂದಿಸಿದ್ರು ಆದ್ರೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಂಥರ ಅದು ರಿಟೈರ್ಡ್ ಹರ್ಟ್ ಆದಂಗೆ ಆಯಿತು ಅಂತ ಅನಿಸುತ್ತೆ ಬಟ್ ಕ್ಲೈಮ್ಯಾಕ್ಸು ಅಲ್ಲ ಹಂಗೆ ನೋಡಿದರೆ ಸರ್ ಹೇಳಿದಂಗೆ ಇನ್ನೂ ಏಳು ವರ್ಷ ಬದುಕ್ತಾನೆ ಇದಾದಮೇಲೆ ಕೂಡ ಅವನು ಸೊ ಪಾಪಿ ಚಿರಾಯಿ ಹಾಗೆ ಸೊ ಮುಂದಿನ ಭಾಗದಲ್ಲಿ ಮತ್ತೆ ಮುಂದೇನಾಗುತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾನೆ ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಸಜೆಷನ್ಗಳು ಕಮೆಂಟ್ಗಳು ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಡೆತ್ ವಾರಂಟ್ ಕಾರ್ಯಕ್ರಮ ನಮಸ್ಕಾರ